ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಸಂದ್ರ ಗ್ರಾಮದ ಸಮೀಪದಲ್ಲಿರುವ ಶ್ರೀ ಬಯಲು ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಬಯಲು ಬಸವೇಶ್ವರ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಗಣ್ಯರು, ಜನಪ್ರತಿನಿಧಿಗಳು ಹಾಗೂ ಭಕ್ತರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಏಳಯ್ಯ ಬಸವೇಶ ಹರವೀಯ ಪುರವಾಸ ಸುಪ್ರಭಾತವು ನಿನಗೆ ನಂದೀಶನೇ. ಏಳಯ್ಯ ಬಸವೇಶ ಹರವೀಯ ಪುರವಾಸ ಸುಪ್ರಭಾತವು ನಿನಗೆ ನಂದೀಶನೇ. ಚಂದದರಸನೆ ಏಳು ಮಂಗಲಾಂಗನೆ ಏಳು ನಂದೀಶನೇ. ಏಳು ಬೆಳಗಾಯಿತು ಚಂದದರಸನೆ ಏಳು ಮಂಗಲಾಂಗನೆ ಏಳು ನಂದೀಶನೇ. ಏಳು ಬಸವೇಶ ಹರವಿಯ ಪುರವಾಸ ಸುಪ್ರಭಾತವು ನಿನಗೆ ನಂದೀಶನೇ. ಚಂದ್ರದರಸನೆ ಏಳು ಮಂಗಲಾಂಗನೆ ಏಳು ನಂದೀಶನೇ. ಏಳು ಬೆಳಗಾಯಿತು ನಂದೀಶನೇ. ಏಳು ಬೆಳಗಾಯಿತು ಸುಪ್ರಭಾತವು ನಿನಗೆ ಬಸವೇಶನೇ. ಕೆಂಪಾಗಿ ಪರಿಸರವು ತಂಪಾಗಿ ಸಂಚರಿಪ ಹಕ್ಕಿಗಳು ಸ್ವರವೆತ್ತಿವೆ. ಕೋಗಿಲೆಯು ಕುಹು ಎಂದು ಕರೆಯುತ್ತಿದೆ ನೀನೇಳು ಸುಪ್ರಭಾತವು ನಿನಗೆ ವೃಷಭೇಶನೇ. ನವರಸಗಳನ್ನು ಬಲ್ಲ ಕವಿ ಚಕ್ರವರ್ತಿಗಳು ಭಕ್ತಿ ಗೀತೆಗಳನ್ನು ಹಾಡುತ್ತಿಹರು. ಏಳಯ್ಯ ಹರವಿಪುರ ಬಸವೇಶನೇ ಸುಪ್ರಭಾತವು ನಿನಗೆ ವೃಷಭೇಶನೇ. ಏಳಯ್ಯ ಹರವಿಪುರ ಬಸವೇಶನೇ ಸುಪ್ರಭಾತವು ನಿನಗೆ ವೃಷಭೇಶನೇ. ಶಿವನ ವಾಹನನಾದೆ ವೃಷಭ ನಾಮದಿ ಲೋಕ ಉದ್ಧರಿಸಿದೆ. ಬಸವಣ್ಣ ನೀ ನೆನಿಸಿ ಮೇದಿನಿಯಲಿ ಉದಿಸಿ ಶಿವಧರ್ಮ ದೊರೆ ಎಂಬ ಕೀರ್ತಿ ಪಡೆದೆ. ನಂದಿಯೇ ಜಗ ಕಂದ ಎನ್ನುವ ಸುರ ಬಗೆ ಇಂದ್ರ ಪದ ದೊರಕಿ ಹುದು ನಿನ್ನಿಂದಲೇ. ನಿನ್ನ ನಂಬುತ ಬಂದ ಸಿದ್ಧ ಸಾಧುಗಳನ್ನು ಶುದ್ಧತೆಯ ಬಿತ್ತರಿಸಿದೆ. ಏಳಯ್ಯ ಘನ ಮಹಿಮ ಬಸವೇಶ. ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಗ್ರಾಮಸ್ಥರಿಗೆ ಬಹಳ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಸುಮಾರು ವರ್ಷಗಳ ಒಂದು ಶ್ರಮ ಇದೆ. ಈ ಶ್ರಮಕ್ಕೆ ನಮ್ಮ ಅಕ್ಕಪಕ್ಕದ ನಮ್ಮ ಗಣ್ಯರು ಅವರೆಲ್ಲ ಮಹಾದಾನಿಗಳು ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಈ ಕೊಡುಗೆಯಿಂದ ಈ ಒಂದು ಸಂಸ್ಥೆ ಭಾಳಷ್ಟು ಚೆನ್ನಾಗಿ ಬೆಳೀತಾ ಇದೆ. ಈ ಒಂದು ಬಸವೇಶ್ವರ ಸೇವಾ ಟ್ರಸ್ಟ್ ಅಂತ ನಾವು 2008 ನಾವು ಪ್ರಾರಂಭ ಮಾಡಿದ್ದು. ಆಗ ಈ ಒಂದು ಬಯಲು ಬಸವೇಶ್ವರ ದೇವಸ್ಥಾನ ಭಾಳ ಒಂದು ಕೆಂಪಿಂಚಿನ ಒಂದು ಜೋಪಡಿ ಥರ ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ನಾವು ಟ್ರಸ್ಟ್ ಮಾಡಿದ್ಮೇಲೆ ಅದನ್ನು ಒಂದು ಇಳಿಸಿ ಒಂದು ಮೋಲ್ಡ್ ಹಾಕಿ ಒಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ. 2013 ಅದು ಓಪನ್ ಆಯಿತು. ಆಮೇಲೆ 2015 ಮಹಾನಂದಿ ಇಲ್ಲಿ ಮಡಗಿರ್ತಕ್ಕಂಥ ದೇವಾಲಯ ಆವರಣದಲ್ಲಿ ಮಡಗಿರ್ತಕ್ಕಂಥ ನಂದಿಯನ್ನು ಸ್ಥಾಪನೆ ಮಾಡಿದ್ವಿ. ಅದಕ್ಕೂ ಸುಮಾರು 40 ಲಕ್ಷ ಹತ್ರ ಖರ್ಚಾಗಿತ್ತು. ಈಗ ಸೇವಾ ಟ್ರಸ್ಟ್ ಏನಿದೆ, ಈ ಸೇವಾ ಟ್ರಸ್ಟ್ ಒಂದು ಸಂಕಲ್ಪ ಮಾಡಿ ಬಡವರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಅವರಿಗೆ ಒಂದು ಕಲ್ಯಾಣ ಮಂಟಪವನ್ನು ಕಡಿಮೆ ವೆಚ್ಚದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತ ನಮ್ಮ ಸೇವಾ ಟ್ರಸ್ಟ್ನಲ್ಲಿ ನಿರ್ಧಾರ ಮಾಡಿದ್ವಿ. ಆಗ ನಮಗೆ ಒಳದಿದ್ದು ಒಂದು ಈ ಒಂದು ಚೌಟ್ರಿಯನ್ನು ನಿರ್ಮಾಣ ಮಾಡಬೇಕು ಅಂತ. ಆ ಕಾರಣಕ್ಕೆ ಈ ಒಂದು ಸುಮಾರು ಈ ಚೌಟ್ರಿಗೆ ಹತ್ತಿರ ಒಂದು
90 ಲಕ್ಷ ಗಂಟಾ ಖರ್ಚಾಗಿದೆ ಎಲ್ಲಾ ದಾನಿಗಳು ಹಾಗೂ ನಾವು ಸೇವಾ ಟ್ರಸ್ಟ್ ಅವರು ಸೇರಿ ಈ ಒಂದು ಚಿತ್ರವನ್ನ ಕಟ್ಟಿದೀವಿ ಇದು ಎಲ್ಲಾ ನಮ್ಮ ಬಡವರಿಗೆ ಆಗಲಿ ಯಾರೇ ಆಗಲಿ ಸುತ್ತಮುತ್ತ ಹಳ್ಳಿಯರು ಯಾರೇ ಬರಲಿ ಅವರಿಗೆ ಅನುಕೂಲಕರವಾದಂತ ಒಂದು ಹಣದಲ್ಲಿ ನಾವು ಕೊಡೋದಕ್ಕೆ ಸಿದ್ಧರು ಸುಮಾರು 300 400 ವರ್ಷಗಳ ಇತಿಹಾಸ ಇರತಕ್ಕಂತ ಬೈಲಬಸವೇಶ್ವರ ಸ್ವಾಮಿ ದೇವಾಲಯ ಕೊಂಸಂದ್ರ ಗ್ರಾಮ ಆನೇಕಲ್ ತಾಲ್ಲೂಕಿನಲ್ಲಿದೆ ಚಂದಾಪುರ ದಂಸಂದ್ರ ರಸ್ತೆ ಮಧ್ಯ ಇರತಕ್ಕಂತ ಈ ದೇವಸ್ಥಾನ ಮೊದಲಿಗೆ ವರ್ಷಕ್ಕೊಂದು ಸಲ ವಿಜೃಂಭಣೆಯಿಂದ ಬರಿ ಜಾತ್ರೆ ಮಾತ್ರ ಆಗ್ತಾ ಇತ್ತು ಇತ್ತೀಚೆಗೆ ನಮ್ಮ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರ್ಕೊಂಡು ಮೊದಲಿಗೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಬೃಹತ್ ಕೆಲಸವನ್ನು ಕೈಗೆತ್ತಿಕೊಂಡ್ರು ಅದಾದ ನಂತರ ಒಂದು ಬೃಹತ್ ನಂದಿ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ತದನಂತರ ಬಡವರಿಗೋಸ್ಕರ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಅದ್ಭುತವಾದಂಥ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಈ ಬಸವೇಶ್ವರ ಸೇವಾ ಟ್ರಸ್ಟ್ನ ಎಲ್ಲ ಏನು ನಾಯಕರಿದ್ದಾರೆ ಇವರು ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಹಾಗೆ ಈ ದೇವಸ್ಥಾನದ ಸುಮಾರು 11-12 ಎಕರೆ ಜಮೀನೇನಿದೆ ಇದನ್ನು ಸರ್ಕಾರ ಗಮನ ವಹಿಸಿ ಇದನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಇದಕ್ಕೆ ಸರ್ಕಾರದ ಜೊತೆ ಇನ್ನು ಮುಂದೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಸರ್ಕಾರದಲ್ಲಿ ಬರಬೇಕಾದಂಥ ಅನುದಾನಗಳನ್ನು ಪಡ್ಕೊಂಡು ಇಂಥ ಒಂದು ಸುಂದರವಾದ ಸ್ಥಳವನ್ನು ಪ್ರತಿದಿನ ಪ್ರವಾಸಿಗಳು ಬಂದು ಇಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ ಮುಂದಿನ ಯಾರು ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ಬೋದು ತಾಲೂಕು ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿಯವರು ಇವರಿಗೆಲ್ಲ ಒತ್ತಾಯಿಸ್ತೇನೆ ಹಾಗೆ ಶಾಸಕರಿಗೆ ಎಂ ಪಿ ಅವರಿಗೆ ಮತ್ತು ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಒಂದು ಪತ್ರ ಬರೆದು ಇದನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ತಕ್ಷಣ ಇದಕ್ಕೆ ಏನೇನು ಅನುದಾನಗಳಬೇಕು ಇದನ್ನು ಬಿಡುಗಡೆಗೆ ನಾವು ಎಲ್ಲರನ್ನು ಸಂಪರ್ಕಿಸಿ ಪ್ರಯತ್ನ ಮಾಡ್ತೀವಿ ಎಲ್ಲ ನಾಯಕರನ್ನ ಒಟ್ಟುಗೂಡಿಸ್ಕೊಂಡು ಒಟ್ಟಿನಲ್ಲಿ ಕೊಂಸಂದ್ರ ಗ್ರಾಮ ಆನೇಕಲ್ ತಾಲೂಕಿನಲ್ಲಿ ಗುರುತಿಸ್ಕೊಡ್ತಕ್ಕಂಥ ಗ್ರಾಮ ಬಯಲ್ ಬಸವೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ ಹಸು ಕರುಗಳಿಗೆ ವಿಶೇಷವಾಗಿ ಈ ಬಯಲ್ ಬಸವೇಶ್ವರನ ಆಶೀರ್ವಾದ ಸದಾ ಇರ್ತದೆ ಆದ್ದರಿಂದ ಇದನ್ನು ಒಂದು ಪ್ರವಾಸಿ ತಾಣವಾಗಿ ಡೆವಲಪ್ ಮಾಡೋದಕ್ಕೆ ನಾವು ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಬಯಲು ಬಸವೇಶ್ವರ ಸೇವಾ ಟ್ರಸ್ಟ್ ಇದು ಸುಮಾರು ವರ್ಷಗಳಿಂದ ಈ ಕೊಂಸಂದ್ರ ಭಾಗದಲ್ಲಿ ನಡ್ಕೊಂಡ್ಬರ್ತಾ ಇದೆ ಇಡೀ ದೇವ ಈ ಸುಮಾರು ವರ್ಷಗಳಿಂದ 10 ವರ್ಷದಿಂದ ದೇವಸ್ಥಾನ ಕಟ್ಟೋದ್ರಿಂದ ಹಿಡಿದು ಬಯಲು ಬಸವೇಶ್ವರ ದೇವಸ್ಥಾನ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗಿತ್ತು ಅನೇಕ ದಾನಿಗಳು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ನಂದಿ ವಿಗ್ರಹ ಸಹಿತ ನಾವು ಎಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು ಜನ ಪ್ರತಿ ವರ್ಷ ಜಾತ್ರೆ ನಡೀತಾ ಇದೆ ಸುಮಾರು 10,000ಕ್ಕೂ ಹೆಚ್ಚು ಜನ ಇಲ್ಲಿ ಅನ್ನದಾನ ನಡೀತಾ ಇದೆ ಪ್ರತಿ ವರ್ಷ ಅದೇ ರೀತಿ ನಮ್ಮ ಈ ಟ್ರಸ್ಟ್ನ ಬಯಲು ಬಸವೇಶ್ವರ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಒಂದು ಕಲ್ಯಾಣ ಮಂಟಪವನ್ನು ಮಾಡಬೇಕು ಮತ್ತು ಸುತ್ತಮುತ್ತಲಿನ ಬಡಬಗರಿಗೆ ಏನು ಮದುವೆಗಳಿಂದ ಇರ್ಬೋದು ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾಮಕರಣ ಮುಂದೆ ಈ ಥರ ಮಾಡೋದಕ್ಕೆ ಕಡಿಮೆ ವೆಚ್ಚದಲ್ಲಿ ಸೇವೆ ನೀಡಬೇಕು ಅಂತ ಉದ್ದೇಶದಿಂದ ಸುಮಾರು 90 ಲಕ್ಷದ ವೆಚ್ಚದಲ್ಲಿ ಈ ದಿನ ಕಲ್ಯಾಣ ಮಂಟಪವನ್ನು ನಿರ್ಮಿಸಿ ಜೀರ್ಣೋದ್ಧಾರ ಆಗಿದೆ ಈ ಕಲ್ಯಾಣ ಮಂಟಪಕ್ಕೆ ಯಾರು ಕೊಡುಗೆ ನೀಡಿದ್ದಾರೆ ದಾನಿಗಳು ಅವರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಸೇವಾ ಟ್ರಸ್ಟ್ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಸಾರ್ವಜನಿಕರಿಗೆ ನೀಡಲಿ ಯಾಕಂದರೆ ಇದು ತುಂಬ ಸುಮಾರು 9-10 ಎಕರೆಗಳ ಜಾಗ ಇದೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಸುತ್ತಮುತ್ತಲಿನ ಜನರಿಗೆ ಒಂದು ಸೆಂಟ್ರ್ ಪಾಯಿಂಟ್ ಅಂತಿದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಪಬ್ಲಿಕ್ಗೆ ತುಂಬ ಅನುಕೂಲ ಇದೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವ ಎಲ್ಲ ದಾನಿಗಳಿಗೆ ಈ ಸೇವಾ ಟ್ರಸ್ಟ್ನ ಎಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ಕುಮಸಂದ್ರ ಗ್ರಾಮದ ಎಲ್ಲ ನಮ್ಮ ನೆಚ್ಚಿನ ಸ್ನೇಹಿತರು ಎಲ್ರಿಗೂ ಒಳ್ಳೆಯದಾಗಲಿ ನಾನು ಸಹಿತ ಜಿಲ್ಲಾ ಪಂಚಾಯತಿ ಸದಸ್ಯನ ಈ ಭಾಗದಲ್ಲಿ ನಮ್ಮ ಪವಿತ್ರ ಜಯಪ್ರಕಾಶ್ ಅವರು ಕೆಲಸ ಮಾಡಿದ್ದಾರೆ ಸುಮಾರು 10 ಲಕ್ಷಗಳ ವೆಚ್ಚದಲ್ಲಿ ಈ ದೇವಸ್ಥಾನದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಮ್ಮ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ನೀಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಜಿಲ್ಲಾ ಪಂಚಾಯತಿಯ ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ